ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ತಳವಾರ್ ಹಾಗೂ ಪರಿವಾರ್ ಸಮಾಜದಿಂದ ಕಪ್ಪು ಬಟ್ಟೆ ಪ್ರದರ್ಶಿಸಿ ಬೃಹತ್ ಮೌನ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯು ಅನಂತಪುರ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಮಿನೆ ವಿಧಾನಸೌಧದವರೆಗೂ ಮೌನವಾಗಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ತಳವಾರ್ ಸಮಾಜದ ಪ್ರಮುಖ ಪ್ರಕಾಶ್ ಕೋಳಿ, ತಳವಾರ್ ಮತ್ತು ಪರಿವಾರ್ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಸರ್ಕಾರಕ್ಕೆ 10 ದಿನಗಳ ಗಡುವು ನೀಡಲಾಗಿದೆ. ಅಷ್ಟರೊಳಗೆ ನಮಗೆ ST ಪ್ರಮಾಣ ಪತ್ರ ನೀಡಬೇಕು, ಇಲ್ಲದಿದ್ದರೆ ಮುಂದೆ ಬರುವ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸಲಾಗುವುದು ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ನಂತರ ಮಾತನಾಡಿದ ವಕೀಲ ಅಶೋಕ್ ಗುಳಗಾಮಿ, ಕೇಂದ್ರ ಸರ್ಕಾರ ತಳವಾರ್ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಆದೇಶ ಹೊರಡಿಸುತ್ತದೆ ಎಂದು ಹೇಳಿದರು. ನಂತರ ಅನೇಕರು ಈ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಇದು 10 ದಿವಸ ಗಡುವನ್ನು ಕೊಟ್ಟಿರ್ತೀವಿ ಮಾನ್ಯ ಸಚಂದ್ರ ಸಾಹೇಬ್ಗೆ. 10 ದಿವಸದಲ್ಲಿ ನೀವು ST ಸರ್ಟಿಫಿಕೇಟ್ ಕೊಡದೇ ಹೋದಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಬರುವಂತಹ ಚುನಾವಣೆಯಲ್ಲಿ ಯಾವ ಚುನಾವಣೆಯಲ್ಲಿ ಭಾಗವಹಿಸದೆ ಆ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತಹ ತೀರ್ಮಾನವನ್ನು ತಗುತ್ತೇವೆ. ಆದ ಕಾರಣ ನೀವು ಆದಷ್ಟು ಮಟ್ಟಿಗೆ ನಮ್ಮ ST ಪ್ರಮಾಣ ಪತ್ರನು ನಮಗೆ ಸಮಾಜಕ್ಕೆ ಅನುವು ಮಾಡಿ ಕೊಡಬೇಕಂತ ಈ ಮುಖಾಂತರ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡುತ್ತೇನೆ. ಇದು ಯಾರು ಬೇರೆದವರು ನಮ್ಮ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನು ನಮ್ಮ ಹಕ್ಕನ್ನು ನಮಗೆ ನೀವು ಕೊಡಲಿಕ್ಕೆ ಈ ಮೀನಾ ಮೇಜೆ ಏನಿಸ್ತಿದ್ದಲ್ಲ ಇದಕ್ಕೆ ನಾವು ತಟ್ಟ ಉತ್ತರವನ್ನು ಮುಂದಿನ ದಿನಮಾನದಲ್ಲಿ ಪಟ್ಟೆ ಕೊಡ್ತೇವೆ ಅಂತ ನಮ್ಮ ಸಮಾಜ ವತಿಯಿಂದ ನಾನು ಈ ಮುಖಾಂತರ 3/2020 ಕೇಂದ್ರ ಸರ್ಕಾರ ತಳವಾರ ಸಮುದಾಯ ಕರ್ನಾಟಕದಲ್ಲಿ ಇರತಕ್ಕಂತ ತಳವಾರ ಸಮುದಾಯವನ್ನು ST ಸೇರಿಸಬೇಕಂತ ಆದೇಶ ಹೊರಡಿಸುತ್ತದೆ ಬಂಧುಗಳೇ. ಆ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ತಳವಾರ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಇರತಕ್ಕಂತ ಎಲ್ಲ ಜನರಿಗೆ ST ಪ್ರಮಾಣ ಪತ್ರ ಕೊಡಬೇಕಾದ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇತ್ತು ಬಂಧುಗಳೇ. ಆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಿಂದ ಜಾರಿಕೊಳ್ಳುವುದರ ಜೊತೆಗೆ ಸುಮಾರು 6 ತಿಂಗಳಿಂದ ತಳವಾರ ಸಮುದಾಯಕ್ಕೆ ST ಪ್ರಮಾಣ ಪತ್ರ ಕೊಡ್ತಾ ಇಲ್ಲ ಬಂಧುಗಳೇ. ಆ ಕಾರಣದಿಂದ ನಾವು ಇವತ್ತು ಅಥಣಿಯಲ್ಲಿ ಕರಾಳ ದಿನ ಅಂತ ಆಚರಣೆ ಮಾಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಕರ್ನಾಟಕ ಸರ್ಕಾರ ತಳವಾರ ಸಮುದಾಯದ ಪಾಲಿಗೆ ಸತ್ತಿದೆ ಅಂತ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಬಂಧುಗಳೇ. ಇನ್ನು ಕೇವಲ 10 ದಿನಗಳ ಗಡುವನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. 10 ದಿನಗಳಲ್ಲಿ ಕರ್ನಾಟಕ ಸರ್ಕಾರದವರು ತಳವಾರ ಸಮುದಾಯಕ್ಕೆ ST ಪ್ರಮಾಣ ಪತ್ರ ನೀಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಸಕಲ ಕಾರ್ಯಾಲಯಗಳನ್ನು ಬಂದ್ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಮ್ಮ ತಳವಾರ ಸಮುದಾಯಕ್ಕೆ ಇದೆ ಬಂಧುಗಳೇ. ಆ ಕಾರಣದಿಂದ ಮಾಧ್ಯಮದ ಮಿತ್ರರ ಮುಖಾಂತರ ಹೋರಾಟ ಸಮಿತಿಯ ಒಂದು ಏನು ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಕಡಿದಿರುವಂತ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡುವಂತ ಒಂದು ಉದ್ದೇಶದಿಂದ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ದಯಮಾಡಿ ಈ ಒಂದು ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರವನ್ನು ಬೇಗನೆ ನೀಡಿ ಈ ಸಮುದಾಯವನ್ನು ಮೇಲೆತ್ತುವಂತ ಕೆಲಸ ಮಾಡಬೇಕೆಂದು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಜನ ಕುಡಿದ್ರು ಏನು ಪ್ರತಿಭಟನೆ ಈ ಪ್ರತಿಭಟನೆಯಲ್ಲಿ ನಿಖರವಾದ ನಮಗೆ ಈ ಅಂಕಿಅಂಶ ಗೊತ್ತಿಲ್ಲ ಸರ್. ಆದ್ರೆ ಎಲ್ಲ ಒಂದು ಹಳ್ಳಿಯಿಂದ ನಾವು ವ್ಯಾಪಾರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಈ ಬಿತ್ತರಿಸಿದಾಗ ಇಷ್ಟು ಜನ ಕುಡಿದರು ಅದ್ರ ನಿಖರವಾದ